ಯಾರು ಬರಲಿ ಆ ಕಡೆ ಸೈಡ್ ಅಲ್ವಾ ಒಳೆ ಹೋಗ್ತಾ ಇರೋದು ಬರಲಿ ತುಂಬಾವಳಿ ಬಂದಾಗ ತುಂಬಾ ಒಳೆ ಬಂದಾಗ ಇಲ್ಲೂ ಬರ್ತದೆ ಹಂಗಾರೆ ಇದು ಸುಮ್ನೆ ನಿಂತಿರೋ ನೀರಾ ಇದು ಇನ್ನೆಲ್ಲ ಹೋಗಲ್ವಾ ಮತ್ತಿಲ್ಲಿ ಐತಲ್ಲ ಪಾಪ ಅದು ಏನಾಗಲ್ಲ ಬಿಡ ಎಲ್ಲಿ ಅಂತ ನಿನ್ನ ಮಗ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೆಲ್ಲರೂ ಹೊರಗಡೆ ಬಂದಿದ್ದೀವಿ ಆ್ಯಂಡ್ ವೆದರ್ ಅಷ್ಟೇ ಸ್ವಲ್ಪ ಕ್ಲೌಡಿ ಆಗಿದೆ, ಮಳೆ ಬರೋ ಥರ ಸ್ವಲ್ಪ ಶೆಕೆನ್ ಇದೆ, ಆದರೆ ಇನ್ನೂ ಮಳೆ ಬಂದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಗಡೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ ಹೊರಗಡೆ. ಯಾವ್ರು ಮಾಮ? ಸಾಯಿಬಾಬಾ ಮಂದಿರ ಶ್ರೀರಂಗಪಟ್ಟಣದಿಂದ ಮುಂದೆ ಶ್ರೀರಂಗಪಟ್ಟಣಕೊಪ್ಪಲು ದೊಡ್ಡಯ್ಯನಕೊಪ್ಪಲಲ್ಲಿ ಕಾವೇರಿ ಧಾಮ ಅಂತ ಇದೆ. ಇವಾಗ ಇತ್ತೀಚೆಗೆ ಮಾಡಿರೋದು ತುಂಬ ಚೆನ್ನಾಗಿದೆ. ಸಾಯಿಬಾಬನ ಮಂದಿರ ಇದೆ ಆ್ಯಂಡ್ ಚೌಟ್ರಿ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಇದರ ಜೊತೆಗೆ ಇಲ್ಲೇ ಕಾವೇರಿ ನೀರು ಹರಿಯುತ್ತೆ ಕೆಳಗಡೆ. ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಒನ್ ಡೇ ಟ್ರಿಪ್ಗೆ ಒಂದು ಸ್ವಲ್ಪ ಸಿಟಿ ಲೈಫಿಂದ ಆಚೆ ಬರಬೇಕು, ಒಳ್ಳೆ ನೇಚರ್ ಇರಬೇಕು, ಚೆನ್ನಾಗಿರಬೇಕು, ನೋಡಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕು ಅಂತಂದರೆ ಒಂದು ಒಳ್ಳೆ ಖಂಡಿತವಾಗಿ ವಿಸಿಟ್ ಮಾಡುವಂಥ ಪ್ಲೇಸ್ ಇದು. ಸೊ ಅದಕ್ಕೋಸ್ಕರ ನಾವೆಲ್ಲ ಬಂದ್ವಿ. ಮನೆಯಲ್ಲಿ ಮಾಮ ಬಂದಿದ್ದಾರೆ, ಪಪ್ಪ ಬಂದಿದ್ದಾರೆ, ಇವರು ನಮ್ಮ ಪಪ್ಪ. ನೀವು ಆಲ್ರೆಡಿ ನನ್ನ ವ್ಲಾಗಲ್ಲಿ ನೋಡಿದ್ದೀರಾ, ಸೊ ಇಂಟ್ರೊಡ್ಯೂಸ್ ಮಾಡಿಸಿರಲಿಲ್ಲ ಅನ್ಸುತ್ತೆ. ಇದು ನನ್ನ ಪಪ್ಪ, ಇದು ಇವರು ನಮ್ಮ ಪಪ್ಪ. ಆ್ಯಂಡ್ ಇಶಾನು ಕೂಡ ಇದ್ದಾನೆ ಇಲ್ಲಿ, ಅಮ್ಮನೂ ಇದ್ದಾರೆ ಅಲ್ಲಿ ಅಲ್ಲಿದ್ದಾರೆ. ಆ್ಯಂಡ್ ನನ್ನ ಬ್ರದರ್ ಕೂಡ ಬಂದಿದ್ದಾನೆ, ಅವನು ಕಾರ್ ಹತ್ರ ಇದ್ದಾನೆ. ಸೊ ಅವ್ನು ಬರಲಿಲ್ಲ, ಆ್ಯಕ್ಚುಲಿ ಅವ್ನಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿದೆ, ಹೆಡ್ಏಕ್ ಅಂತಿದ್ದ. ಸೊ ನಾವು ಇಷ್ಟು ಜನ ಬಂದ್ವಿ ಕೆಳಗಡೆ ನೀರೆಲ್ಲ ನೋಡೋಣ ಅಂತ. ಈಗೆಲ್ಲ ನೀರೆಲ್ಲ ನೋಡಾಯಿತು, ನೆಕ್ಸ್ಟು ಸಾಯಿ ಮಂದಿರದೊಳಗೆ ಹೋಗಬೇಕು. ಅದಕ್ಕೆ ಇವಾಗ ಬಿಡ್ತಾರಲ್ಲ ಮಾಮ? ಹಾಂ, ಇವಾಗ ಹೋಗಿ ನೋಡ್ಕೊಂಬರೋಣ, ಬನ್ನಿ. ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ ಓಪನ್ ಆಗಿ? 2009. ನಾನು ಇರೋದು ಮುಂಬೈಯಲ್ಲಿ, ನಮ್ಮ ಊರು ಮದ್ದೂರು. ದೇವ್ರ ದರ್ಶನ ಆಯ್ತು, ಪ್ರಸಾದ ಕೂಡ ಕೊಟ್ಟಿದ್ದಾರೆ, ಮೊಸರನ್ನ ಸಿಕ್ಕಿದೆ ಪ್ರಸಾದದಲ್ಲಿ. ತುಂಬಾ ಚೆನ್ನಾಗಿದೆ, ಸೈಲೆಂಟ್ ಪ್ಲೇಸ್. ಪ್ರಸಾದನು ಅಷ್ಟೇ, ತುಂಬಾ ಚೆನ್ನಾಗಿತ್ತು, ಮೊಸರನ್ನ ತಿಂದ್ವಿ. ಹೇಳಿ. ಇದು ಓಂಕಾರೇಶ್ವರ ದೇವಸ್ಥಾನ ಅಂತೆ, ಪಕ್ಕದಲ್ಲೇ ಇದೆ ಸಾಯಿಬಾಬಾ ಮಂದಿರ ಪಕ್ಕದಲ್ಲೇ. ಆ ಕಡೆ ಮಹಾಗಣಪತಿ ಇದೆ, ತುಂಬ ಚೆನ್ನಾಗಿದೆ. ಸೊ ಮಹಾಗಣಪತಿ ಇದೆ ಇಲ್ಲಿ. ಇದು ಓಂಕಾರೇಶ್ವರ. ಓಂಕಾರೇಶ್ವರ ಆದಮೇಲೆ ಇನ್ನೊಂದು ಪಾರ್ವತಿ ಕೂಡ ಇದೆ.
ಪ್ಲೇಸ್ ಅಂತೂ ತುಂಬಾನೇ ಕಾಮ್ ಆಗಿದೆ. ಆ್ಯಂಡ್ ಹೊರಗಡೆ ಬಿಸಿಲು ಈಗ ಸ್ವಲ್ಪ ಸ್ಟಾರ್ಟ್ ಆಯಿತು, ಆ್ಯಂಡ್ ಒಳಗಡೆ ಬಂದರೆ ತುಂಬ ಕೂಲ್ ಆಗಿದೆ. ಒಂದು ಪೀಸ್ಫುಲ್ನೆಸ್ ಅಂತ ಅನಿಸುತ್ತೆ ಇದು. ಬಟ್ ಸಿಟಿಗೆ ಸ್ವಲ್ಪ ದೂರನೇ ಇದೆ ಇದು, ಟ್ರಾವೆಲಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಡೆಫಿನೆಟಾಗಿ ಬಂದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಫ್ಕೋರ್ಸ್ ನಾವು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತೀವಲ್ಲ ಆ ರೀತಿ ಇದೆ. ಈ ಪ್ಲೇಸಿಗೆ ನಾನು ವಿಸಿಟ್ ಮಾಡಿರಲಿಲ್ಲ, ಮಾಮ ಹೇಳಿದರು ಬಾ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ. ಸೊ ಆಗಲಿ ಹೆಂಗಿದ್ರು ಬಂದಿದ್ದೀವಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬಂದ್ವಿ. ಡೆಫಿನೆಟಾಗಿ ನಮಗಂತೂ ಸಖತ್ ಇಷ್ಟ ಆಯಿತು, ಒಂದು ರಿಫ್ರೆಶ್ಮೆಂಟ್ ಸಿಗ್ತಾ ಇದೆ. ತುಂಬ ದಿನ ಆದಮೇಲೆ ಮನೇಲೇ ಇದ್ವಿ, ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಇವತ್ತು ಹೊರಗಡೆ ಬಂದಿದ್ದೀವಿ ಆ್ಯಂಡ್ ಚೆನ್ನಾಗಿದೆ ಎಲ್ಲ. ಹೊರಟಿದ್ದೀವಿ ಇನ್ನೊಂದು ಕಡೆ ಹೋಗೋಣ ಅಂತ. ಇಲ್ಲಿ ತೋಟ ಮಾಡಿದಾರಂತೆ, ಯಾವುದು ಸೀಬೆ ಮತ್ತೆ ಇನ್ಯಾವುದು ಪರಂಗಿ, ಇದೆರಡೂ ಹಾಕಿದ್ದಾರೆ. ತೋಟ ಇದೆಯಂತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಆಕ್ಚುಲಿ ಅದು ಪಪ್ಪನ್ಗೂ ಗೊತ್ತು, ಮತ್ತೆ ಮಾಮನ್ ಫ್ರೆಂಡ್ ಅವ್ರು ಹೊಸದಾಗಿ ಈಗ ಒಂದು 2 ಇಯರ್ಸ್ ಹಿಂದೆ ಮಾಡಿರೋದಂತೆ ಅದು ತೋಟ. ಸೊ ಅಲ್ಲಿ ಹೇಗಿದ್ರು ಬಂದಿದೀವಲ್ಲ ಹಂಗೆ ಒಂದು ವಿಸಿಟ್ ಹಾಕೋಗೋಣ ಅಂತ ಹೊರಡ್ತಾ ಇದೀವಿ. ಇಶಾ ಯಾಕೆ ಹಿಂಗಿದ್ಯಾ? ಇಶಾನ್ಗೋಸ್ಕರ ಹೊರಗಡೆ ಬಂದಿದ್ದು. ಯಾಕೋ ಇಶಾನ್ ಡಲ್ ಆಗಿದ್ದಾನೆ. ಸ್ಮೈಲ್. ಫೈನಲಿ ರೀಚ್ ಆಗಿದ್ದೀವಿ. ಸೊ ಪಪ್ಪಾಯ ಪ್ಲಾಂಟೇಶನ್ ಇದು. ಸೊ ಇವ್ರದೇ ತೋಟ, ಇವ್ರ ತೋಟಕ್ಕೆ ನಾವು ಬಂದಿರೋದು. ಇವರು ವೆರೈಟೀಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಮೊದಲು ಬಂದು ನೋಡಿದ್ವಿ ಟೊಮೊಟೊ ಇತ್ತು, ಇವಾಗ ಇಲ್ಲಿ ಪಪ್ಪಾಯ ಹತ್ರ ಬಂದಿದ್ದೀವಿ. ಆಲ್ರೆಡಿ ಹಣ್ಣಾಗಿದೆ, ಕೈಲಿ ನೋಡಿ ಎಷ್ಟು ದಪ್ಪ ಕಿತ್ತು ಇಟ್ಕೊಂಡಿದ್ದಾರೆ. ಸೊ ಇದು ಇವ್ರ ತೋಟದೇ. ಸೊ ಇಲ್ಲೊಂದು ನೋಡಿ, ಕಂಪ್ಲೀಟಾಗಿ ಹಣ್ಣಾಗಿದೆ ಇದು. ನೋಡಿ ಆಕ್ಚುಲಿ ಇದು ತುಂಬಾನೇ ಬಿದೋಗಿದೆ ಕೆಳಗಡೆ ಎಲ್ಲ, ತುಂಬಾ ಪಪ್ಪಾಯ ವೇಸ್ಟ್ ಆಗಿದೆ ಇಲ್ಲಿ. ಯಾಕೆ ಪರಂಗಿ ಹಣ್ಣು ಎಲ್ಲ ಹಿಂಗ್ ಬಿದೋಗಿದೆ ಅಲ್ವಾ ಧ್ರುವ? ನೋಡಿ ಸೊ ಎಷ್ಟೊಂದ್ ಕೆಳಗಡೆ ಬಿದೋಗಿದೆ, ಇಲ್ಲಿ ಬಿದ್ದಿದೆ, ಅಲ್ಲಿದೆ, ಆ್ಯಂಡ್ ಆಲ್ರೆಡಿ ಹಣ್ಣಿಗೆ ಬಂದಿರೋದು ತುಂಬ ಇದೆ. ಇಲ್ಲಿ ಕೀಳ್ತ ಇಲ್ಲಿ ಧ್ರುವ ಇದು. ಹೇಗ್ ಇದನ್ನ ಹೆಂಗೆ ಟ್ವಿಸ್ಟ್ ಮಾಡಿ? ಫೈನಲಿ ನೋಡಿ ಕಿತ್ತಿದ್ದೀನಿ. ಒಂದು ಬಟರ್ಫ್ಲೈ ಬಟರ್ 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 ಪ್ರಾಫಿಟ್ ಇದೆಯಾ? ಬಟ್ ತುಂಬಾ ವೇಸ್ಟ್ ಆಗಿದೆಯಲ್ಲ. ಅದು ಹಣ್ಣಾಗಿರೋದು ಮಾರ್ಕೆಟ್ ತಗೊಳ್ಳಲ್ಲ, ಕಟ್ ಮಾಡಬೇಕಾದ್ರೆ ಅದು ಎಲ್ಲ ಕಾಯಿ ಇರುವಾಗಲೇ ನೀವು ಮಾರ್ಕೆಟ್ಗೆ ಹಾಕೋದ? ಹೌದು, ಪೇಪರ್ ಸ್ವಲ್ಪ ಲೈಟ್ ಆಗಿ ಕಲರ್ ಬಂದ. ಓಕೆ ಸೀಬೆ ತೋಟ ಇದಿಷ್ಟು ದಪ್ಪ ಆಗದ ಇನ್ನ ಆಗುತ್ತಾ? ಓ ಇಲ್ಲಿ ಇದಿನ್ನ ದಪ್ಪ ಆಗತ್ತಂತೆ, ಅರ್ಧ ಕೆಜಿ ಎಷ್ಟು ಬರುತ್ತೆ. Thank you.
ವೈಟ್ ಸೀಬೆ ಇದು, ಕೆಳಗಡೆ ಹೋದ್ರೆ ಪಿಂಕ್ ಕಲರ್ ಇದೆಯಂತೆ, ಇಲ್ಲಿ ವೈಟ್ ಕಲರ್ ಇದೆ. ಸೊ ಗಿಡದಲ್ಲೇ ಇರೋದ್ರಿಂದ ಹಂಗೆ ಕಿತ್ತು ತಿಂತಾ ಇದೀವಿ, ವಾಶ್ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಅಂಡ್ ಇವ್ರು ಇನ್ನ ಅದಕ್ಕೇನು ಪೆಸ್ಟಿಸೈಡ್ಸ್ ಹೊಡೆದಿಲ್ವಂತೆ. ಸೊ ಕ್ಲೀನ್ ಆಗಿದೆ ಮಳೆ ಬಂದಿರೋದ್ರಿಂದ ಹಾಗೆ ತಿಂತಾ ಇದೀವಿ ನಾವು. ಇದು ರಕ್ತ ಚಂದನನ, ಆಕ್ಚುಲಿ ನಾವು ಇದ್ರ ಸೋಪ್ ಯೂಸ್ ಮಾಡ್ತೀವಿ. ಮಾರ್ಕೆಟ್ ಹಾಕ್ಬೇಕು ಅಂದ್ರೆ ಎಷ್ಟು ತಿಂಗಳು ಕಾಯ್ಬೇಕು ಹಣ್ಣು? 2 months. ಇದೆಲ್ಲ ಜಾಮೂನ್ ಟೊಮೊಟೊ, ಇದು ಆಲ್ರೆಡಿ ಹಣ್ಣಿಗೆ ಬಂದಿದೆ, ಇದು ಇನ್ನೂ ಕಿತ್ತಿಲ್ಲ. ಅವರು 3 ವರ್ಷದಿಂದ ಇದು ಫುಲ್ಲು ಕಾಡು ಥರ ಇತ್ತಂತೆ, ಇವಾಗ ಅವರು ಅದನ್ನೆಲ್ಲ ಒಂದು ಲೆವೆಲಿಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಬಿಸಿಲಿದೆ ಇಲ್ಲಿ, ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ದೂರನೇ ಆಯಿತು ಸಿಟಿಯಿಂದ, ಬಟ್ ಫಾರ್ಮ್ ಹೌಸ್ ಮಾಡಿರೋದ್ರಿಂದ ಈ ಥರ ಚೆನ್ನಾಗಿರುತ್ತೆ. ಬೆಟ್ಟದ ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಎವ್ರಿಡೇ ಆ ಸೌಂಡು ಆ ಪೊಲ್ಯೂಷನ್ ಮಧ್ಯೆ ಇದ್ದು ಬೋರ್ ಆದಾಗ ಹಿಂಗೆ ಬಂದು ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡದು ಒಂದು ಫುಲ್ ಡ್ರೈ ಲ್ಯಾಂಡ್ ಇತ್ತಂತೆ, ಇವರು ಅದನ್ನೆಲ್ಲ ಈಗ ನೀಟಾಗಿ ಮಾಡಿ ಒಂದಷ್ಟು ಎಲ್ಲ ಡಿಫ್ರೆಂಟು ಏನಂತಾರೆ ಅದು ಬೆಳೆ ಹಾಕಿದ್ದಾರೆ. ಒಂದು ಕಡೆ ಟೊಮೊಟೊ ಇದೆ, ಒಂದು ಕಡೆ ಜೋಳ ಹಾಕಿದ್ದಾರೆ, ಸೀಬೆ ಇದೆ, ಪಪ್ಪಾಯ ಇದೆ, ಆ್ಯಂಡ್ ಬಾಳೆ ಇದೆ. ಎಲ್ಲ ವೆರೈಟೀಸ್ ಸ್ವಲ್ಪ ಹಾಕಿದ್ದಾರೆ. ಆ್ಯಂಡ್ ಇದು ಎಲ್ಲೋ ಜಾಗ ಬಿಟ್ಕೊಂಡಿದ್ದಾರೆ, ಇಲ್ಲೋ ಏನೋ ಹಾಕ್ತಾರಂತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿತಿನ್ 3 ಇಯರ್ಸ್ ಅಂತ ಟೈಮಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಒಂದು ಒಳ್ಳೆ ಮಾಡಿಫೈ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಮೊದಲು ಅವ್ರ ಜಾಬಲ್ಲಿ ಇದ್ರಂತೆ, ಆ್ಯಂಡ್ ದೆನ್ ಜಾಬ್ನ ಕ್ವಿಟ್ ಮಾಡಿ ಬಂದು ಇಲ್ಲಿಗ 3 ಇಯರ್ಸ್ ಬ್ಯಾಗ್ ಇಲ್ಲಿ ಸೆಟ್ಲ್ ಆಗಿ ಇವಾಗ ಈ ಥರ ಎಲ್ಲ ಅಗ್ರಿಕಲ್ಚರ್ ಅವ್ರಿಗೆ ಇಷ್ಟ ಅಂತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ನೋಡ್ಕೋತಾ ಇದ್ದಾರೆ. ಹೈಬ್ರಿಡ್ ಅಲ್ಲ, ಒಂದೊಂದು ಇಷ್ಟು ದಪ್ಪ ಇದೆ. ಕಿತ್ಲೇನಾ? ಬಟ್ ಮರ ಆಗುತ್ತಾ ಇಷ್ಟ ಇದ್ದ ಮರ ಆಗುತ್ತಾ? ಸಪೋಟಾನು ಅಷ್ಟೇ ಚೆನ್ನಾಗಿ ಆಲ್ರೆಡಿ ಬಂದಿದಲ್ಲ. ಎಲ್ಲಿದೆ ಮೂಸಂಬಿ? ಇದು ಇದು ಆರೆಂಜೇನಾ? ನಿಂಬೆ ಹಣ್ಣು ತರನೇ ಇದಲ್ವಾ ಗಿಡ? ಬಿಡ್ತಾ ಇದೆಯಾ? ಹಾ, ಇದು ಆರೆಂಜ್ ಮರ ನೋಡಿ, ಸೇಮ್ ನಿಂಬೆ ಹಣ್ಣು ತರನೇ ಇದೆ. ಸಡನ್ ಆಗಿ ನೋಡಿದ್ರೆ ಇದು ನಿಂಬೆ ಇದು ಅಂತ ಅನ್ಬೇಕು, ಆ ರೀತಿ ಇದೆ. ಬಟ್ ಮುಳ್ಳು ಇಲ್ಲ ಇದರಲ್ಲಿ. ಒಂದೊಂದು ಬರುತ್ತಾ? ಓಕೆ, ಬಟ್ ಈಗ ಒಂದು ಕಾಣಿಸ್ತಾ ಇಲ್ಲ ಅದಕ್ಕೆ. ಮೂಸಿ ಮುಳ್ಳಿ ಇದೆ. ಇದು ಮೂಸಿಂಬೆ ಮರ ಇದೆ ನೋಡಿ, ಆಲ್ರೆಡಿ ಒಂದು ಬಿಟ್ಟಿದೆ. ಇಲ್ಲಿ ಒಂದು ಬಿಟ್ಟಿದೆ, ಆ್ಯಂಡ್ ಇಲ್ಲೂ ಬಿಟ್ಟಿದೆ. ಇನ್ನೊಂದಲ್ಲಿದೆ ಲಾಸ್ಟಲ್ಲಿ, ಅಲ್ಲಿದೆಯಾ? ಅಲ್ಲೊಂದು ಎರಡು ಇಟ್ಟಿದ್ದೀರ ಅಲ್ವಾ? ಎಲ್ಲಿದೆ ದಾಳಿಂಬೆ? ಓ, ಆ ಕಡೆ ಇದು ನಾಟಿ ನಿಂಬೆನಾ? ಇದು ಯಾವ ಇದ್ರದ್ದು ತಳಿ? ಸಪೋಟ ಹೌದಾ? ದಪ್ಪ ಇದೆ ಅಲ್ವಾ? ಸಿಪ್ಪೆ ಸಣ್ಣ ಇದೆ, ಇದು ದಪ್ಪ ಹೌದಾ? ಇದೇನ್ ಗಿಡ? ಜ್ಯೂಸ್ ಜ್ಯೂಸ್ ನಿಂಬೆ ಹಣ್ಣು ಅಂತಾನೆ. ಸಪ್ರೇಟ್ ಸಿಗುತ್ತಾ? ಸ್ವೀಟ್ ಬರುತ್ತಾ? ಓ, ಈಗ ಡಯಾಬಿಟಿಕ್ ನಿಂಬೆ ಹಣ್ಣು ಅಂತಾನು ಬಂದ್ಬಿಡ್ತು ಹಂಗಾದ್ರೆ. ಹಾ ನೋಡಿ ಅಪ್ಪ, ಡಯಾಬಿಟಿಕ್ ಪೇಷಂಟ್ ಗಳಿಗೆ ಇದ್ರ ನಿಂಬೆ ಹಣ್ಣು ಯೂಸ್ ಮಾಡ್ತಾರಂತೆ. ಆ ಗಿಡನು ಹಾಕಿದ್ದಾರೆ ಇವರು.
ಸೊ ಎಲ್ಲ ನೋಡಿದ್ವಿ, ಇಷ್ಟ ಆಯಿತು. ಎಲ್ಲ ಥರ ಗಿಡ ಹಾಕಿದ್ದಾರೆ, ಏನೋ ಹೇಳ್ತಾರಲ್ಲ ಆಡು ಮುಟ್ತಾರೋ ಸೊಪ್ಪಿಲ್ಲ, ಹಾಗೆ ಇವ್ರ ತೋಟದಲ್ಲಿ ಇಲ್ದಿರೋ ಗಿಡನೇ ಇಲ್ಲ ಅನ್ನೋಂಗಿತ್ತು. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಹಣ್ಣಿನ ಗಿಡ ಹಾಕಿದ್ದಾರೆ, ವೆರೈಟೀಸ್ ಎಲ್ಲ ನೋಡಿದ್ವಿ. ನಾಟಿ ಕೋಳಿ ಆಗ್ಬೋದು, ಹಸು ಆಗ್ಬೋದು, ಪ್ರತಿಯೊಂದು ಇಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದ್ಯಾನ್, ಬಾಯ್ ಬಾಯ್.